ಎಲ್ಲ ವಿದ್ಯಾರ್ಥಿಗಳನ್ನು ಅಂತರ್ಜಾಲ ಕಲಿಕೆಗೆ ಆತ್ಮೀಯವಾಗಿ ಸ್ವಾಗತಿಸುತ್ತ ಆತ್ಮೀಯ ವಿದ್ಯಾರ್ಥಿಗಳೇ, 7ನೇ ತರಗತಿಯ ಗದ್ಯ 7 ಬಿಲ್ ಹಬ್ಬ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಬರೆದಿರುವ ಈ ನಾಟಕ ಬಿಲ್ ಹಬ್ಬ ಎಂಬ ನಾಟಕವನ್ನು ಅಧ್ಯಯನ ಮಾಡ್ತಾ ಇದ್ವಿ. ಈಗಾಗಲೇ ಕಂಸ ಅರಮನೆಗೆ ಬಂದು ಆ ಅರಮನೆಯ ಮಹಡಿ ಮೇಲೆ ಮಂತ್ರಿಯನ್ನು ಕರೆದು ವಿಚಾರ ಮಾಡ್ತಾ ಇದ್ದಾನೆ. ಕೃಷ್ಣನನ್ನು ಯಾವ ಥರನಾಗಿ ಮೋಸದಿಂದ ಒಂದು ತಂತ್ರವನ್ನು ಮಾಡಿ ಕೊಲ್ಲಲಿಕ್ಕೆ ಒಂದು ಪ್ರಯತ್ನವನ್ನು ಮಂತ್ರಿ ಮತ್ತು ಕಂಸ ಮಾಡ್ತಾ ಇದ್ದಾರೆ ಎಂಬುದರ ಬಗ್ಗೆ ನಾವು ಅಧ್ಯಯನ ಮಾಡಿದ್ದೇವೆ. ಶೈಲಿಕ ಮತ್ತು ದುರ್ವಿಧರನ್ನು ಕರೆಸಿ ಆ ಬಿಲ್ ಹಬ್ಬ ಸ್ಪರ್ಧೆಗೆ ಒಂದು ದ್ವಾರಬಾಗಲವನ್ನು ನಿರ್ಮಿಸಿ ಅದರ ಮೇಲೆ ಗಾಜಿನ ರಾಜಗೋಪುರವನ್ನು ನಿರ್ಮಾಣ ಮಾಡಿ ಅದನ್ನು ಆತನ ಮೇಲೆ ಕೆಡವಿ ಆತನನ್ನು ಕೊಲ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಎಲ್ಲ ವಿಷಯಗಳು ಈಗಾಗಲೇ ನಾವು ಅಧ್ಯಯನ ಮಾಡಿದ್ದೇವೆ. ಕೊನೆಗೆ ಕಂಸ ಶೈಲಿಕ ಮತ್ತು ದುರ್ವಿಧರನ್ನು ಹೋಗಲಿಕ್ಕೆ ಹೇಳ್ತಾ ಇದ್ದಾನೆ. ಅವರು ಹೋದ ನಂತರ ಮುಂದೆ ಏನಾಗುತ್ತದೆ ಎಂಬುದನ್ನು ಇವತ್ತಿನ ಅವಧಿಯಲ್ಲಿ ನೋಡೋಣ. ಶೈಲಿಕ ದುರ್ವಿಧ ಹೋದ ನಂತರ ಕಂಸ ಜೋರಾಗಿ ನಗ್ತಾ ಇದ್ದಾನೆ. ಬಲೆ ತಮಾಷೆ ಕಂಡ್ರಿ ನೀವು ಎಂದು ಆ ಶೈಲಿಕ ದುರ್ವಿಧರನಿಗೆ ಹೇಳುತ್ತಾ ಕೊನೆಗೆ ಶೈಲಿಕ ಮತ್ತು ದುರ್ವಿಧರು ಅವರು ಹೋಗ್ತಾ ಇದ್ದಾರೆ. ಮಂತ್ರಿ, ಇವರ ಮೇಲೂ ಒಂದು ಕಣ್ಣಿಡು. ನೀನು ರಾಜಕೀಯದಲ್ಲಿ ಯಾರನ್ನು ಯಾರು ನಂಬಬಾರದು. ಶೈಲಿಕ ದುರ್ವಿಧ ಹೋದ ನಂತರ ಮಂತ್ರಿಗೆ ಹೇಳ್ತಾ ಇದ್ದಾನೆ, ಇವರ ಮೇಲೂ ಒಂದು ಕಣ್ಣಿಡು, ರಾಜಕೀಯದಲ್ಲಿ ಯಾರನ್ನು ಯಾರು ನಂಬಬಾರದು, ನಿನ್ನನ್ನು ನೀನು ಕೂಡ ಎಂದು ಮತ್ತೆ ಜೋರಾಗಿ ನಗ್ತಾ ಇದ್ದಾನೆ. ಕಂಸ ದಡಬಡ ಹೋಗಿ ಆಸನದ ಮೇಲೆ ಕುಳಿತುಕೊಳ್ತಾ ಇದ್ದಾನೆ. ಕಾಲಿನ ಮೇಲೆ ಕಾಲನ್ನು ಹಾಕಿ ಅಂಗಾಲನ್ನು ಆಡಿಸುತ್ತಾ ಮಂತ್ರಿ ಬಾ ಇಲ್ಲಿ ಕೂತುಕೋ ಎಂದು ಆತನನ್ನು ಕರೀತಾ ಇದ್ದಾನೆ. ಮಂತ್ರಿ ಅಲ್ಲೇ ನಿಂತುಕೊಂಡು ಇರಲಿ ಬುದ್ಧಿ ಎಂದು ಹೇಳ್ತಾ ಇದ್ದಾನೆ. ಕಂಸ ಬೇಸರದಿಂದ ಏನು ಇರಬೇಕ್ರಿ, ಮಂಡೇಲಿ ಕೊಂಚ ಮಾಂಸ ಇರಬೇಕು ಎಂದು ಸಿಟ್ಟಿಗೆ ಬರುತ್ತಾ ಮತ್ತೆ ಸಮಾಧಾನದಿಂದ ಮಂತ್ರಿಯನ್ನು ಕೇಳ್ತಾ ಇದ್ದಾನೆ, ನೀವು ನೋಡಿದ್ದೀರೇನ್ರಿ ಎಂದು ಮಂತ್ರಿಯನ್ನು ಕೇಳ್ತಾ ಇದ್ದಾನೆ. ಆಗ ಮಂತ್ರಿ ಏನಂದ್ರಿ ಒಡೆಯ ಎಂದು ಕೇಳ್ತಾ ಇದ್ದಾನೆ. ಮತ್ತೆ ರೇಗ್ತಾ ಇದ್ದಾನೆ ಕಂಸ, ನೀವು ನೋಡಿದ್ದೀರೇನ್ರಿ ಆ ಕೃಷ್ಣನನ್ನು? ಆಗ ಮಂತ್ರಿ ಓಹೋ ನೋಡಿದೆ ಒಡೆಯ, ಆ ಕೃಷ್ಣನನ್ನು ನಾನು ನೋಡಿದ್ದೇನೆ ಒಡೆಯ. ಕಂಸ ಮತ್ತೆ ಮಂತ್ರಿಯನ್ನು ಪ್ರಶ್ನೆ ಮಾಡ್ತಾ ಇದ್ದಾನೆ, ಹೇಗಿದ್ದಾನ್ರಿ ಆ ಪಟಿಂಗ ಹೇಗಿದ್ದಾನೆ? ಪಟಿಂಗ ಅಂತಂದರೆ ಆ ಒಂದು ತುಂಟಾಟವನ್ನು ಮಾಡ್ತಕ್ಕಂಥ ಬಾಲಕ ಎಂದರ್ಥ. ಆ ಪಟಿಂಗ ಹೇಗಿದ್ದಾನ್ರಿ ಎಂದು ಕಂಸ ಮಂತ್ರಿಯನ್ನು ಕೇಳ್ತಾ ಇದ್ದಾನೆ. ಮಂತ್ರಿ ಏನು ಹೇಳಬೇಕೆಂದು ತೋಚದೆ ಹೀ ಹೀ ಎಂದು ನಗುತ್ತಾ ಇದ್ದಾನೆ ಒಡೆಯ ಎಂದು ಹೇಳ್ತಾ ಇದ್ದಾನೆ. ಇದ್ದಾನೆ ಗೊತ್ತು, ಯಾರ ಹಾಗೆ ಇದ್ದಾನೆ ಎಂದು ಮತ್ತೆ ಕಂಸ ಪ್ರಶ್ನೆಯನ್ನು ಮಾಡ್ತಾ ಇದ್ದಾನೆ. ಅಂದರೆ ತಾವು ಹೇಳೋದು ಎಂದು ಮತ್ತೆ ಮಂತ್ರಿ, ನೀವು ಹೇಳೋದು ನನಗೆ ಸರಿಯಾಗಿ ಅರ್ಥ ಆಗಲಿಲ್ಲ ಎಂದು ಮಂತ್ರಿ ಹೇಳ್ತಾ ಇದ್ದಾನೆ. ಕಂಸ ಜೋರಾಗಿ ತಮಗೆ ತಿಳಿಲಿಲ್ಲ ಅಲ್ವಾ ಎಂದು ಮತ್ತೆ ಮಂತ್ರಿಯನ್ನು ಪ್ರಶ್ನೆ ಮಾಡ್ತಾ ಇದ್ದಾನೆ. ಮಂತ್ರಿ ತಲೆ ಆಡಿಸುತ್ತಾ ನಿಮ್ಮ ತಲೆ ಎಂದು ತಟ್ಟನೆ ಮುಂದೆ ಬಾಗಿ ಕುಳಿತುಕೊಂಡು ಆ ಹುಡುಗನನ್ನು ನೀವು ಹತ್ತಿರದಿಂದ ನೋಡಿದ್ರಿ ಅಲ್ವಾ ಎಂದು ಮಂತ್ರಿಯನ್ನು ಕಂಸ ಪ್ರಶ್ನೆ ಮಾಡ್ತಾ ಇದ್ದಾನೆ. ಆಗ ಮಂತ್ರಿ ನೋಡಿದ್ದೇನೆ ಒಡೆಯ ಎಂದು ಆತ ಹೇಳ್ತಾ ಇದ್ದಾನೆ. ಕಂಸ, ಹಾಗಾದರೆ ಅವನು ನಮ್ಮ ದೇವಕಿ ಮಗ ಅನಿಸುತ್ತಾ ನಿಮಗೆ? ನೀವು ನೋಡಿದ್ದೀರಲ್ವಾ, ಹಾಗಾದರೆ ಆ ಕೃಷ್ಣ ನಮ್ಮ ದೇವಕಿಯ ಮಗನ ಥರ ಅನಿಸುತ್ತಾ ನಿಮಗೆ?
ಕಣ್ಣು ಮೂಗು ತುಟಿ ಗದ್ದ ಏನಾದರೂ ಹೋಲಿಕೆ ಇದೆಯಾ ಎಂದು ಪ್ರಶ್ನೆಯನ್ನು ಮಾಡ್ತಾ ಇದ್ದಾನೆ. ದೇವಕಿ ಥರ ಅಥವಾ ವಸುದೇವನ ಥರ ಹೊಟ್ಟೆಯಲ್ಲಿ ಹುಟ್ಟಿದರೆ ಏನಾದರೂ ಒಂದು ಹೋಲಿಕೆ ಇರಲೇಬೇಕಲ್ಲ. ಮಂತ್ರಿ ಕೃಷ್ಣನನ್ನು ನೋಡಿದ್ದೇನೆ ಎಂದಾಗ ಸಂಶಯದಿಂದ ಕಂಸ ಕೇಳ್ತಾ ಇದ್ದಾನೆ, ನಮ್ಮ ದೇವಕಿ ಮಗ ನಿಜವಾಗಿಯೂ ಕೃಷ್ಣ ಆಗಿದ್ದರೆ ದೇವಕಿಯ ಹಾಗೆ ಅಥವಾ ವಸುದೇವನ ಥರ ಏನಾದರೂ ಕಣ್ಣು ಮೂಗು ಗದ್ದು ಏನಾದರೂ ಹೋಲಿಕೆ ಇರಲೇಬೇಕು. ಹೊಟ್ಟೆಯಲ್ಲಿ ಹುಟ್ಟಿದರೆ ಏನಾದರೂ ಒಂದು ಹೋಲಿಕೆ ಇರಲೇಬೇಕಲ್ವಾ. ನನ್ನನ್ನೇ ನೋಡಿ ಎಂದು ಉದಾಹರಣೆಯನ್ನು ತೋರಿಸ್ಕೊಡ್ತಾ ಇದ್ದಾನೆ. ನನ್ನನ್ನು ನೋಡಿ, ಈ ಕೈ ಬೆರಳು ಎಲ್ಲ ನಮ್ಮ ಅಪ್ಪನದೇ. ನನ್ನಲ್ಲಿರ್ತಕ್ಕಂಥ ಈ ಕೈ ಬೆರಳನ್ನು ನೋಡಿ, ಇದು ಎಲ್ಲ ನಮ್ಮ ಅಪ್ಪನ ಥರನೇ ಇದೆ, ಕೈ ಮಾತ್ರ ನಂದು ಎಂದು ಮಂತ್ರಿ ಹತ್ರ ಕೈಯನ್ನು ತೋರಿಸ್ತಾ ಇದ್ದಾನೆ. ಮಂತ್ರಿ ಕಂಸನ ಕೈಯನ್ನು ದುರುದುರು ನೋಡುತ್ತಾ, ವಸುದೇವ ದೇವಕಿ ಹೋಲಿಕೆ ಕಾಣಲಿಲ್ಲ, ಕೃಷ್ಣನನ್ನು ನೋಡಿದ್ದೇನೆ ಒಡೆಯ, ಆದರೆ ವಸುದೇವ ದೇವಕಿ ಥರ ಹೋಲಿಕೆ ಏನೂ ನನಗೆ ಕಂಡು ಬಂದಿಲ್ಲ. ಆದರೆ ಆ ಕೃಷ್ಣನ ಕೈ ಮಾತ್ರ, ಕೃಷ್ಣನ ಕೈಗಳು ಮಾತ್ರ ಆಗ ಅವುಗಳನ್ನು ಮಾತ್ರ ನಾನು ಗಮನಿಸಿದ್ದೇನೆ. ಹೀಗೆಂದಾಗ ಮಂತ್ರಿ ಕಂಸ ಮತ್ತೆ ಪ್ರಶ್ನೆಯನ್ನು ಮಾಡ್ತಾನೆ, ಕೈ ಮಾತ್ರ ಹಾಗಾದರೆ ಏನು ಎಂದು ಪ್ರಶ್ನೆಯನ್ನು ಮಾಡ್ತಾ ಇದ್ದಾನೆ. ಮಂತ್ರಿ, ಹೀಗೇ ಕಾಣ್ತು ಒಡೆಯ, ನೀವು ತೋರಿಸಿದಿರಲ್ಲ ನಿಮ್ಮ ಕೈ ಅದೇ ಥರನಾಗಿ ಕೃಷ್ಣನ ಕೈಗಳು ಕಾಣ್ತಾ ಇದ್ದವು. ಕಂಸ, ಎಲ್ಲ ಇವನ ದಡಕ್ನೇ ಎದ್ದವನೇ, ಮಕ್ಕಳು ಸೋದರ ಮಾವನನ್ನು ಏನಾದರೂ ಹೋಲ್ತಾವೇನ್ರಿ ಎಂದು ಕಂಸ ಇದ್ದವನು ಮಂತ್ರಿಯನ್ನು ಪ್ರಶ್ನೆ ಮಾಡ್ತಾ ಇದ್ದಾನೆ. ವಿದ್ಯಾರ್ಥಿಗಳೇ, ಇದು ಮೊದಲನೆಯ ಒಂದು ದೃಶ್ಯ. ಈ ದೃಶ್ಯದಲ್ಲಿ ಕಂಸ, ಮಂತ್ರಿ ಮತ್ತು ಶೈಲಿಕ, ದುರ್ವಿದ, ವೈದ್ಯ ಎಲ್ಲ ಒಂದು ಪಾತ್ರಗಳು ಇಲ್ಲಿ ಬರ್ತಾ ಇದ್ದಾವೆ. ಮೊದಲನೇ ದೃಶ್ಯಕ್ಕೆ ಸಂಬಂಧಿಸಿದ ಅಂಶವನ್ನು ನೀವು ಸರಿಯಾದ ರೀತಿಯಲ್ಲಿ ಅಧ್ಯಯನ ಮಾಡಿರಿ. ನಾಟಕವಾಗಿರುವುದರಿಂದ ಇದನ್ನು ಸರಿಯಾಗಿ ನೀವು ಓದುವುದರಿಂದ ಈ ನಾಟಕದ ಶೈಲಿ ನಿಮಗೆ ಅರ್ಥ ಆಗ್ತಾ ಇದೆ. ಮುಂದಿನ ಅವಧಿಯಲ್ಲಿ ನಾವು ಎರಡನೇ ದೃಶ್ಯವನ್ನು ಅಧ್ಯಯನ ಮಾಡೋಣ. ಎಲ್ಲರಿಗೂ ಧನ್ಯವಾದಗಳು.